ಕೃಷಿಯಲ್ಲಿ ರೈತರು ಅಧಿಕ ಇಳುವರಿ ಪಡೆಯಲು ಅನುಕೂಲವಾಗಲೆಂದು ವಿಜ್ಞಾನಿಗಳು ಅನೇಕ ತಂತ್ರಜ್ಞಾನಗಳನ್ನು ಸಂಶೋಧನೆಗಳಿಂದ ಅಭಿವೃದ್ಧಿಪಡಿಸಿದ್ದಾರೆ. ಬಾಳೆ ನಮ್ಮ ರಾಜ್ಯದ ಪ್ರಮುಖ ತೋಟಗಾರಿಕಾ ಹಣ್ಣಿನ ಬೆಳೆ. ಬಾಳೆ ಬೆಳೆಯಲ್ಲಿ ಸಾಧಾರಣ ಇಳುವರಿಗಿಂತ ಇನ್ನೂ ಹೆಚ್ಚಿನ ಇಳುವರಿ ಪಡೆಯಲು ರೈತರು ಹಲವು ನೂತನ ತಾಂತ್ರಿಕತೆಗಳ ಕುರಿತು ತಿಳಿಯುವುದು ಅಗತ್ಯ. ಬಾಳೆ ಬೆಳೆಯಲ್ಲಿ ಅಧಿಕ ಉತ್ಪಾದನಾ ತಾಂತ್ರಿಕತೆಗಳ ಕುರಿತು ತಜ್ಞರಾದ ಡಾ ಆರ್ ಜ್ಯೋತಿ ಅವರು ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ. ಬಾಳೆ ಅಂತಕ್ಕಂಥದ್ದು ಮುಖ್ಯವಾಗಿ ಒಂದು ಪ್ರಮುಖ ತೋಟಗಾರಿಕಾ ಬೆಳೆ ಅಥವಾ ಹಣ್ಣಿನ ಬೆಳೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಇದನ್ನು ನಾವು ಮಾರುಕಟ್ಟೆಯಲ್ಲಿ ವರ್ಷದ 365 ದಿನವೂ ಕೂಡ ಕಾಣ್ಬೋದು. ಸೊ ಬಾಳೆ ಅಂತಕ್ಕಂಥದ್ದು ನಮ್ಮ ಈ ಕೊಪ್ಪಳ ಭಾಗದಲ್ಲಿ ಹಾಗೂ ಕರ್ನಾಟಕದಲ್ಲಿ ಹಾಗೂ ಭಾರತದಲ್ಲಿ ಪ್ರಮುಖವಾದ ತೋಟಗಾರಿಕಾ ವಾಣಿಜ್ಯ ಬೆಳೆ ಆಗಿರುತ್ತೆ. ಸೊ ಇದರಲ್ಲಿ ಮುಖ್ಯವಾಗಿ ನಾವು ನೋಡಬೇಕು ಅಂತಂದರೆ ಇದು ವಿಟಮಿನ್ ಬಿ ಮತ್ತು ಸಿಯಿಂದ ಹೇರಳವಾಗಿ ತುಂಬಿರುತ್ತೆ ಹಾಗೂ ಪೊಟ್ಯಾಷಿಯಂ ಅಂಶ ಕೂಡ ಹೆಚ್ಚಿನದಾಗಿ ಇದರಲ್ಲಿ ನಾವು ಕಾಣಬಹುದು. ಈ ಬಾಳೆ ಬೆಳೆ ಅಂತಕ್ಕಂಥದ್ದು ಸಣ್ಣ ಹಿಡುವಳಿದಾರರಿಗೆ ಪ್ರಮುಖವಾದ ಹಣ್ಣಿನ ಬೆಳೆ ಅಂತಂದ್ಬಿಟ್ಟು ಹೇಳ್ಬೋದು. ಇದನ್ನು ನಾವು ಹೆಚ್ಚಿನದಾಗಿ ನೀರು ಬಸಿದು ಹೋಗುವಂತಹ ಮಣ್ಣಿನಲ್ಲಿ ಬೆಳೆಯಲಿಕ್ಕೆ ಸೂಕ್ತವಾದ ಬೆಳೆ ಆಗಿರುತ್ತೆ ಹಾಗೂ ಸವಳು ಮಣ್ಣು ಇದು ಈ ಬೆಳೆಗೆ ಯೋಗ್ಯವಾದ ಮಣ್ಣು ಆಗಿರೋದಿಲ್ಲ. ಅಂದರೆ ಸವಳಂಶ ಹೆಚ್ಚಾದಷ್ಟು ಕೂಡ ಈ ಬೆಳೆಯ ಬೆಳವಣಿಗೆಯಲ್ಲಿ ಕುಂಠಿತವನ್ನು ನಾವು ಕಾಣ್ತೇವೆ. ಸೊ ಹಾಗಾಗಿ ಸವಳಯುಕ್ತ ಮಣ್ಣಿನಲ್ಲಿ ಈ ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅಧಿಕ ಉತ್ಪಾದನೆ ತಾಂತ್ರಿಕತೆಗಳನ್ನು ನಾವು ನೋಡಿದಾಗ ಮುಖ್ಯವಾಗಿ ಇದರಲ್ಲಿ ಅಧಿಕ ಸಾಂದ್ರತೆ ನಾಟಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಅಧಿಕ ಸಾಂದ್ರತೆ ನಾಟಿಯಲ್ಲಿ ನಾವು 2-3 ರೀತಿಯ ಸಾಂದ್ರತೆಯಲ್ಲಿ ಈ ಬಾಳೆ ಬೆಳೆಯನ್ನು ನಾಟಿಯನ್ನು ಮಾಡ್ಬೋದು. ಪ್ರಮುಖವಾಗಿ ರೈತರು 7 ಅಡಿ ಮತ್ತು 7 ಅಡಿ ಅಂತರದಲ್ಲಿ ಬಾಳೆಯನ್ನು ನಾಟಿ ಮಾಡ್ತಾರೆ. ಸೊ ಅದನ್ನು ಹೊರತುಪಡಿಸಿ ನಾವು 5 ಮತ್ತು 5 ಅಡಿ ಅಂತರದಲ್ಲಿ ಬಾಳೆಯನ್ನು ನಾಟಿ ಮಾಡ್ಬೋದು. ಸೊ ಈ ರೀತಿ ನಾಟಿಯನ್ನು ಮಾಡೋದ್ರಿಂದ ಎಕರೆಗೆ 3,500 ಸಸಿಗಳನ್ನು ನಾವು ಕೂರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದನ್ನು ಹೊರತುಪಡಿಸಿ ನಾವು ಜೋಡಿ ಸಾಲು ನಾಟಿ ಪದ್ಧತಿಯನ್ನು ಅಳವಡಿಕೆಯನ್ನು ಮಾಡಿಕೊಂಡ್ರೆ, ಜೋಡಿ ಸಾಲು ನಾಟಿ ಪದ್ಧತಿ ಅಂದರೆ 2 ಸಾಲಿನಲ್ಲಿ ಬಾಳೆ ಗಿಡಗಳನ್ನು 4 ಮತ್ತು 4 ಅಡಿ ಅಂತರದಲ್ಲಿ ನಾಟಿಯನ್ನು ಮಾಡಬೇಕಾಗುತ್ತೆ. ಸೊ 2 ಸಾಲುಗಳ ನಂತರ 7 ಅಡಿ ಅಂತರವನ್ನು ನಾವು ಬಿಡಬೇಕಾಗುತ್ತೆ. ಮೊದಲನೇದಾಗಿ 2 ಸಾಲುಗಳನ್ನು ನಾವು 4 ಮತ್ತು 4 ಅಡಿ ಅಂತರದಲ್ಲಿ ನಾಟಿಯನ್ನು ಮಾಡಬೇಕಾಗುತ್ತೆ. ಅಂದರೆ ಗಿಡದಿಂದ ಗಿಡಕ್ಕೆ 4 ಅಡಿ ಮತ್ತು ಸಾಲಿಂದ ಸಾಲಿಗೆ 4 ಅಡಿ ಅಂತರದಲ್ಲಿ ನಾಟಿಯನ್ನು ಮಾಡಬೇಕು. ತದನಂತರ ಈ 2 ಸಾಲುಗಳ ನಂತರ 7 ಅಡಿ ಅಂತರವನ್ನು ಬಿಡಬೇಕು. ತದನಂತರ ಮತ್ತೆ 2 ಸಾಲುಗಳಲ್ಲಿ 4 ಮತ್ತು 4 ಅಡಿ ಅಂತರದಲ್ಲಿ ಈ ಬಾಳೆ ಸಸಿಗಳನ್ನು ನಾಟಿಯನ್ನು ಮಾಡಬೇಕಾಗುತ್ತೆ. ಈ ರೀತಿ ನಾಟಿಯನ್ನು ಮಾಡೋದ್ರಿಂದ 1 ಎಕರೆ ಪ್ರದೇಶದಲ್ಲಿ ನಮಗೆ 5,000ಕ್ಕೂ ಹೆಚ್ಚಿನದಾಗಿ ಸಸಿಗಳನ್ನು ನಾವು ಕೂರಿಸ್ಬೋದು. ಈ ರೀತಿ ಅಧಿಕ ಸಾಂದ್ರತೆ ನಾಟಿ ಪದ್ಧತಿಯನ್ನು ಅಳವಡಿಕೆಯನ್ನು ಮಾಡ್ಕೊಳ್ಳೋದ್ರಿಂದ ಉತ್ಪಾದನೆ ಮತ್ತು ಉತ್ಪಾದಕತೆಯಲ್ಲೂ ಕೂಡ ಹೆಚ್ಚಿನ ಲಾಭವನ್ನು ರೈತರು ಪಡ್ಕೊಬೋದು ಅಂತಂದ್ಬಿಟ್ಟು ತಿಳಿಸ್ತೀನಿ. ಸೊ ಇನ್ನೊಂದು ಅಧಿಕ ಉತ್ಪಾದನೆ ತಾಂತ್ರಿಕತೆಯಲ್ಲಿ ಇನ್ನೊಂದು ತಂತ್ರಜ್ಞಾನ ಅಂತಂದರೆ ಬಾಳೆ ಸ್ಪೆಷಲ್ ಅಂತಕ್ಕಂಥ ಲಘು ಪೋಷಕಾಂಶದ ಮಿಶ್ರಣವನ್ನು ಬಳಕೆಯನ್ನು ಮಾಡ್ತಕ್ಕಂಥದ್ದು. ಸೊ ಮುಖ್ಯವಾಗಿ ರೈತರು ಬೆಳೆಗಳಿಗೆ ಮುಖ್ಯ ಪೋಷಕಾಂಶಗಳಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಅನ್ನು ಕೊಡ್ತಿರ್ತಾರೆ. ಸೊ ಇದರ ಜೊತೆಗೆ ಲಘು ಪೋಷಕಾಂಶಗಳಾದ ಬೋರಾನ್, ಜಿಂಕ್, ಕಾಪರ್, ಐರನ್, ಮ್ಯಾಂಗನೀಸ್ ಮತ್ತು ಮಾಲಿಬ್ಡಿನಮ್ ಇವು ಕೂಡ ಮುಖ್ಯ ಆಗಿರುತ್ತೆ. ಸೊ ಬಾಳೆ ಸ್ಪೆಷಲ್ ಅಂತಕ್ಕಂಥ ಲಘು ಪೋಷಕಾಂಶದ ಮಿಶ್ರಣದಲ್ಲಿ ಈ ಎಲ್ಲ ಲಘು ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ಇರುತ್ತೆ. ಸೊ ಇದನ್ನು ನಾವು ಯಾವ ರೀತಿ ಬಳಕೆಯನ್ನು ಮಾಡಬೇಕು ಅಂತಂದರೆ, ಬಾಳೆಯನ್ನು ನಾಟಿ ಮಾಡಿದ 5 ತಿಂಗಳಿಂದ ಈ ಲಘು ಪೋಷಕಾಂಶದ ಸಿಂಪಡಣೆಯನ್ನು ಕೊಡಬೇಕಾಗುತ್ತೆ. ಸೊ ಮೊದಲನೇ ಸಿಂಪಡಣೆಯನ್ನು ನಾಟಿ ಮಾಡಿದ 5ನೇ ತಿಂಗಳಿಂದ ಶುರು ಮಾಡಬೇಕಾಗುತ್ತೆ. ಸೊ ಮೊದಲನೇ ಸಿಂಪಡಣೆ ಆದ ನಂತರ 30 ದಿನಗಳ ಅಂತರವನ್ನು ಕೊಟ್ಟು 2ನೇ ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ. ಸೊ ಇದೇ ರೀತಿಯಲ್ಲಿ ನಾವು ಒಂದು ಬೆಳೆಗೆ ಕನಿಷ್ಠ 5ರಿಂದ 6 ಸಿಂಪಡಣೆಗಳನ್ನು ಈ ಲಘು ಪೋಷಕಾಂಶದ ಸಿಂಪಡಣೆಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ರೀತಿ ತೆಗೆದುಕೊಳ್ಳೋದ್ರಿಂದ ಬಾಳೆಗೊನೆಯ ತೂಕದಲ್ಲೂ ಕೂಡ ಹೆಚ್ಚಳವನ್ನು ಕಾಣ್ಬೋದು ಹಾಗೂ ಬಾಳೆ ಹಣ್ಣಿನ ಏನು ಗುಣಮಟ್ಟವನ್ನು ಕೂಡ ಕಾಪಾಡ್ಕೊಳ್ಬೋದು. ಸೊ ಈ ರೀತಿ ಮಾಡೋದ್ರಿಂದನೂ ಕೂಡ ರೈತರಿಗೆ ಒಂದು ಹೆಚ್ಚಿನ ಉತ್ಪನ್ನ ಮತ್ತು ಆದಾಯವನ್ನು ಗಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದೇ ರೀತಿಯಲ್ಲಿ ಇನ್ನೊಂದು ತಾಂತ್ರಿಕತೆ ಏನು ಅಂತಂದರೆ ಗೊನೆ ಪೋಷಣೆ ಅಂತಕ್ಕಂಥದ್ದು. ಸೊ ಗೊನೆ ಪೋಷಣೆ ಅಂತಕ್ಕಂಥದ್ದು IAHR ಬೆಂಗಳೂರಿಂದ ಕಂಡಿರ್ತಕ್ಕಂಥ ಒಂದು ತಂತ್ರಜ್ಞಾನ ಅಂತ ಅಂದ್ಬಿಟ್ಟು ಹೇಳ್ತೀನಿ.
ಸೊ ಬಾಳೆಗೊನೆ ಎಲ್ಲ ಚಿಪ್ಪುಗಳು ಬಿಚ್ಚಿದ ನಂತರ ಗಂಡು ಹೂವನ್ನು ನಾವು ಕಟ್ ಮಾಡಬೇಕಾಗತ್ತೆ. ಸೊ ಈ ಗಂಡು ಹೂವನ್ನು ಕಟ್ ಮಾಡೋ ಸಮಯದಲ್ಲಿ ನಾವು ಬಾಳೆಗೊನೆಗೆ ಪೋಷಣೆಯನ್ನು ಒದಗಿಸಿದ್ರೆ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ನಾವು ಕನಿಷ್ಠ ಒಂದು 500 ಗ್ರಾಮ್ನಷ್ಟು ದೇಸಿ ಆಕಳಿನ ಸಗಣಿಯನ್ನು ತೊಗೊಬೇಕಾಗತ್ತೆ. ಸೊ ಇದಕ್ಕೆ 100 ml ನಾವು ನೀರನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಈ ಮಿಶ್ರಣದಲ್ಲಿ ನಾವು 7.5 ಗ್ರಾಮ್ನಷ್ಟು ಸಾರಜನಕವನ್ನು ಮತ್ತು 7.5 ಗ್ರಾಮ್ನಷ್ಟು ಸಲ್ಫೇಟ್ ಆಫ್ ಪೊಟ್ಯಾಶ್ ಅಂದರೆ ಮ್ಯೂರೇಟ್ ಆಫ್ ಪೊಟ್ಯಾಶ್ ಬದಲಿಗೆ ಸಲ್ಫೇಟ್ ಆಫ್ ಪೊಟ್ಯಾಶನ್ನು ನಾವು ಬಳಸ್ಕೊಬೇಕಾಗತ್ತೆ. ಸೊ ಈ ರೀತಿ ಮಿಶ್ರಣ ಮಾಡಿದಂತಹ ಮಿಶ್ರಣವನ್ನು ನಾವು ಗಂಡು ಹೂವು ಕಟ್ ಮಾಡಿದ್ಮೇಲೆ ಸೊ ಆ ಗಂಡು ಹೂವಿನ ಕಟ್ ಮಾಡಿರ್ತಕ್ಕಂಥ ದಿಂಡು ಏನಿರುತ್ತೆ, ಬಾಳೆ ದಿಂಡು ಏನಿರುತ್ತೆ, ಅದನ್ನು ನಾವು ಈ ಮಿಶ್ರಣದಲ್ಲಿ ಮುಳುಗಿಸ್ಬೇಕಾಗತ್ತೆ. ಅಂದರೆ ದಿಂಡು ಕನಿಷ್ಠ ಒಂದು 8-10 cm ಈ ಮಿಶ್ರಣದಲ್ಲಿ ಮುಳುಗಬೇಕಾಗತ್ತೆ. ಸೊ ಈ ಮಿಶ್ರಣದಲ್ಲಿ ಮುಳುಗಿಸಿ ಆ ಮಿಶ್ರಣವನ್ನು ಆ ಗೊನೆಗೆ ಕಟ್ಟಬೇಕಾಗತ್ತೆ. ಸೊ ಈ ರೀತಿ ಕಟ್ಟೋದ್ರಿಂದ ಏನಾಗುತ್ತೆ, ಹೆಚ್ಚಿನ ಪೋಷಕಾಂಶಗಳು ಗೊನೆಗೆ ನೇರವಾಗಿ ಲಭಿಸೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದನೂ ಕೂಡ ಗೊನೆ ತೂಕ ಮತ್ತು ಒಳ್ಳೆಯ ಗುಣಮಟ್ಟದ ಗೊನೆಗಳನ್ನು ರೈತರು ಪಡ್ಕೊಬೋದು. ನೀರಿನ ನಿರ್ವಹಣೆ ಅಂತಕ್ಕಂಥದ್ದು ಬಹಳ ಮುಖ್ಯ ಯಾವುದೇ ಬೆಳೆ ಆಗಿರ್ಬೋದು. ಸೊ ಅಂದರೆ ಪ್ರಾರಂಭಿಕ ಹಂತದಲ್ಲಿ ನಾವು ಅಂದರೆ 1-4 ವಾರಕ್ಕೆ 4 ಲೀಟರ್ ಪ್ರತಿ ಗಿಡಕ್ಕೆ ಅಂತ ತೆಗೆದುಕೊಂಡಾಗ ಸೊ ಮುಂದೆ ಹೋಗ್ತಾ ಹೋಗ್ತಾ ಗೊನೆ ಬಿಡುವ ಸಮಯದಲ್ಲಿ ಹಾಗೂ ಕಾಯಿಗಳು ತುಂಬುವ ಸಮಯದಲ್ಲಿ ಒಂದು ಗಿಡಕ್ಕೆ ಕನಿಷ್ಠ ಅಂತಂದರೆ 20 ಲೀಟರ್ ನೀರಿನ ಅವಶ್ಯಕತೆ ಇರುತ್ತೆ. ಸೊ ಆ ನೀರಿನ ಕೊರತೆ ಯಾವಾಗ ಆಗುತ್ತೆ ಅವಾಗ ಏನಾಗುತ್ತೆ, ಗೊನೆಯ ತೂಕ ಕಡಿಮೆ ಆಗ್ತಕ್ಕಂಥದ್ದು ಹಾಗೂ ಗುಣಮಟ್ಟ ಕಡಿಮೆ ಆಗ್ತಕ್ಕಂಥದ್ದೇ ಕಾಣ್ಬೋದು. ಸೊ ಈ ರೀತಿ ನೀರಿನ ನಿರ್ವಹಣೆಯನ್ನು ಕೂಡ ಮಾಡೋದ್ರಿಂದ ಸೊ ಬಾಳೆಯಲ್ಲಿ ಅಧಿಕ ಉತ್ಪಾದನೆ ಹಾಗೂ ರೈತರು ಹೆಚ್ಚಿನ ಲಾಭವನ್ನು ಪಡ್ಕೊಬೋದು ಅಂತಂದ್ಬಿಟ್ಟು ಹೇಳ್ತೀವಿ. ಕಾರ್ಯಚಟುವಟಿಕೆಗಳನ್ನು ಬಾಳೆ ಬೆಳೆಯಲ್ಲಿ ಮಾಡಬೇಕಾಗತ್ತೆ. ಅಂದರೆ ಬಾಳೆ ಬೆಳೆಗೆ ಒಂದೇ ಒಂದು ಮರಿಗಿಡಗಳನ್ನು ಬಿಡ್ತಕ್ಕಂಥದ್ದು ಹಾಗೂ ಸರಿಯಾದ ಸಮಯದಲ್ಲಿ ಗಂಡು ಹೂವನ್ನು ತೆಗೆದಾಕ್ತಕ್ಕಂಥದ್ದು ಹಾಗೂ ಬಾಳೆ ತೋಟದ ಸುತ್ತ ನಾವು ನುಗ್ಗೆ ಅಥವಾ ಚೊಗಚೆ ಅಥವಾ ಔಡ್ಲ ಗಿಡಗಳನ್ನು ನೆಡ್ತಕ್ಕಂಥದ್ದು. ಸೊ ಇದೇ ರೀತಿಯಾಗಿ ಬಾಳೆ ಗಿಡಕ್ಕೆ ಒಂದು 3-4 ತಿಂಗಳು ಆದಮೇಲೆ ಮಣ್ಣನ್ನು ಏರಿಸ್ತಕ್ಕಂಥದ್ದು, ಈ ರೀತಿ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡೋದ್ರಿಂದ ಸೊ ಬಾಳೆಯಲ್ಲಿ ಅಧಿಕ ಉತ್ಪಾದನೆ ಹಾಗೂ ಗುಣಮಟ್ಟದ ಗೊನೆಗಳನ್ನು ಪಡೆದುಕೊಂಡು ರೈತರು ಲಾಭವನ್ನು ಗಳಿಸ್ಕೊಬೋದು ಅಂತಂದ್ಬಿಟ್ಟು ತಿಳಿಸ್ತೇನೆ. ಹೀಗೆ ತಜ್ಞರು ಹೇಳಿದಂತೆ ಸೂಕ್ತ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳು ಹಾಗೂ ಬಾಳೆ ಬೆಳೆಯ ಬೆಳವಣಿಗೆಯ ಹಂತದಲ್ಲಿ ಕೈಗೊಳ್ಳಬೇಕಾದ ಸೂಕ್ತ ಉತ್ಪಾದನಾ ತಾಂತ್ರಿಕತೆಗಳನ್ನು ರೈತರು ಅರಿತು ಅದರಂತೆ ಬೆಳೆ ನಿರ್ವಹಣೆ ಮಾಡಿದಲ್ಲಿ ಹೆಚ್ಚಿನ ಪ್ರಮಾಣದ ಇಳುವರಿ ಪಡೆದು ಹೆಚ್ಚಿನ ಆದಾಯವನ್ನು ರೈತರು ಪಡೆಯಬಹುದಾಗಿದೆ.